ಸರ್ಕಾರಿ ಹಿರಿಯ ಪ್ರಾಥಮಿಕ ಹೌಂಬಾವಿ ಶಾಲೆಯು ಬಳ್ಳಾರಿ ಜಿಲ್ಲೆಯ ಕುರುಗೋಡು ಶೈಕ್ಷಣಿಕ ವಲಯಕ್ಕೆ ಸೇರಿದ ಬಳ್ಳಾರಿ ನಗರದ ವಾರ್ಡ್ ನಂಬರ್ 35ರಲ್ಲಿನ ಹೌಂಬಾವಿ ಜನವಸತಿ ಪ್ರದೇಶದಲ್ಲಿದೆ. ಸ್ವಾತಂತ್ರ್ಯ ಬಂದ ನಂತರ 1960ರಲ್ಲಿ ಈ ಶಾಲೆಯು ಪ್ರಾರಂಭಗೊಂಡಾಗ ಒಂದೇ ಒಂದು ತರಗತಿಯ ಕೋಣೆಯನ್ನು ಹೊಂದಿದ್ದು ಉಳಿದ ತರಗತಿಗಳು ಮರಗಳ ಕೆಳಗೆ ನಡೆಯುತ್ತಿದ್ದವು. ಈಗ ಒಟ್ಟು 15 ಕೋಠಡಿಗಳನ್ನು ಈ ಶಾಲೆಯು ಒಳಗೊಂಡಿದೆ. ಬಳ್ಳಾರಿ ನಗರವಾದರೂ ಕೂಡ ಅತಿ ಹಿಂದುಳಿದ ಪ್ರದೇಶ ಇದಾಗಿದೆ. ಈ ಶಾಲೆಯಲ್ಲಿ 6 ಜನ ಕಾಯಂ ಶಿಕ್ಷಕರು, 6 ಜನ ಅತಿಥಿ ಶಿಕ್ಷಕರಿದ್ದು ಒಟ್ಟು 12 ಜನ ಶಿಕ್ಷಕ ವೃಂದದವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅತ್ಯಂತ ಸುಂದರವಾದ ಸುಸಜ್ಜಿತವಾದ ಮುಖ್ಯಗುರುಗಳ ಕೊಠಡಿಯನ್ನು ಶಾಲೆಯು ಒಳಗೊಂಡಿದೆ. ಅನೇಕ ಉತ್ತಮ ಪುಸ್ತಕಗಳನ್ನೊಳಗೊಂಡ ವ್ಯವಸ್ಥಿತವಾದ ಗ್ರಂಥಾಲಯ, ಸುಸಜ್ಜಿತವಾದ ಮತ್ತು ಅಚ್ಚುಕಟ್ಟಾದ ಸಾಮಗ್ರಿಗಳನ್ನು ಒಳಗೊಂಡ ಪ್ರಯೋಗಾಲಯವನ್ನು ಒಳಗೊಂಡಿದೆ. ಮಕ್ಕಳಿಗೆ ಕುಡಿಯಲು ಶುದ್ಧ ಕುಡಿಯುವ ನೀರಿನ ಘಟಕ, ಸ್ವಚ್ಛತೆಗಾಗಿ ಕೈಕಾಲು ತೊಳೆಯಲು ನೀರಿನ ಘಟಕಗಳನ್ನು ಶಾಲೆಯು ಒಳಗೊಂಡಿದೆ. ಅಕ್ಷಯ ಪಾತ್ರೆಯ ಬಿಸಿಯೂಟವನ್ನು ಸವಿಯಲು ಉಪಹಾರ ಗೃಹ, ಇಲಾಖೆಯ ಆದೇಶದಂತೆ ಬಿಸಿಯೂಟದ ಜೊತೆ ಮೊಟ್ಟೆ ಮತ್ತು ಬಾಳೆಹಣ್ಣು ವಿತರಿಸಲಾಗುತ್ತಿದೆ. ಸ್ವಚ್ಛವಾಗಿ ಶುಚಿತ್ವದಿಂದ ಕೂಡಿದ ಬಾಲಕ ಬಾಲಕಿಯರಿಗೆ ಸಿಬ್ಬಂದಿ ವರ್ಗಕ್ಕೆ ಪ್ರತ್ಯೇಕ ಶೌಚಾಲಯಗಳನ್ನು ಒಳಗೊಂಡಿದೆ. ನಮ್ಮ ಶಾಲೆಯು ಪ್ರತಿ ವರ್ಷ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯ ಹಲವಾರು ಸ್ಪರ್ಧೆಗಳಲ್ಲಿ ವಿಜೇತರಾಗಿ ಕಳೆದ ವರ್ಷ ರಾಜ್ಯ ಮಟ್ಟದ ಛದ್ಮವೇಷದಲ್ಲಿ ಸ್ಪರ್ಧಿಸಿದೆ. ವಲಯ, ತಾಲೂಕು, ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಹಲವಾರು ಬಾರಿ ಖೋ ಖೋ, ಕಬಡ್ಡಿ ಮತ್ತು ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಪದಕಗಳನ್ನು ಪಡೆದಿದ್ದಾರೆ. ಶಾಲೆಯಲ್ಲಿ ಕಸದಿಂದ ರಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಮಕ್ಕಳು ಅನುಪಯುಕ್ತ ವಸ್ತುಗಳಿಂದ ಉಪಯುಕ್ತ ವಸ್ತುಗಳನ್ನು ಸಿದ್ಧಪಡಿಸಿ ಮಹಾನಗರ ಪಾಲಿಕೆಯವರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇಲಾಖೆಯ ಆದೇಶದಂತೆ ಸಂಭ್ರಮ ಶನಿವಾರವು ಪ್ರತಿ ತಿಂಗಳ 3ನೇ ಶನಿವಾರ ಬ್ಯಾಗ್ರಹಿತ ದಿನವಾಗಿದ್ದು ಮಕ್ಕಳಿಂದ ಹಲವಾರು ಚಟುವಟಿಕೆಗಳ ಮೂಲಕ ಸಂಭ್ರಮದಿಂದ ಕಲಿಕೆಯನ್ನು ಮೂಡಿಸಲಾಗುತ್ತಿದೆ. ನಿಮ್ಮ ಸ್ಕೂಲ್ ತುಂಬಾ ಚೆನ್ನಾಗಿದೆ. ನಾನು ಬಂದಾಗ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡೋಕ್ಕಿಂತ ಸಾಮಾಜಿಕವಾಗಿರ್ಬೋದು, ಸಾಮಾಜಿಕ ಅಭಿವೃದ್ಧಿ ಆಗಿರ್ಬೋದು, ಅದ್ರ ಜೊತೆಗೆ ಶಾಲೆಯಲ್ಲಿ ಎಲ್ಲಾ ರಾಷ್ಟ್ರೀಯ ಹಬ್ಬಗಳು, ವಿವಿಧ ಆಚರಣೆಗಳು, ದಿನಾಚರಣೆಗಳು, ಕಾರ್ಯಕ್ರಮಗಳನ್ನು ಅತ್ಯಂತ ಮಹತ್ವಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಸ್ಪಷ್ಟತೆ ಇರುತ್ತೆ ಅಂತ ನನಗೆ ಬಹಳ ಚೆನ್ನಾಗಿ ಹೇಳಿದ್ರು ಆ ಟೀಚರ್. ಅಹಂಬಾವಿ ಶಾಲೆ, ಬಳ್ಳಾರಿ ತಾಲೂಕು. ನಮ್ಗೆ ಬಹಳ ಸಂತೋಷ ಆಯ್ತು. ಕುರುಗೋಡು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾವಂಬಾವಿ ಈ ಶಾಲೆಯಲ್ಲಿ 368 ಮಕ್ಕಳು ಅಭ್ಯಾಸ ಮಾಡ್ತಿದ್ದು SC/ST ಮಕ್ಕಳು 75% ಅಭ್ಯಾಸ ಮಾಡ್ತಾ ಇದ್ದಾರೆ. ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ನಿಂಗಪ್ಪನವರು ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿದ್ದು ಈ ಶಾಲೆಯ ಸಿಬ್ಬಂದಿ ವರ್ಗದವರು ಸಹ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನನ್ನ ಹೆಸರು DM ಸಿದ್ದಲಿಂಗಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಳ್ಳಾರಿ ಪಶ್ಚಿಮ ವಲಯ ಕುರುಗೋಡು.
ಆ ಶಾಲೆಗಳ ಜೊತೆಗೆ ಸ್ಪರ್ಧೆ ಒಡ್ಡಿ ಒಂದು ಉತ್ತಮ ಶಾಲೆ ಅಂತ ಗುರುತಿಸಿಕೊಳ್ಳಿದೆ. ಹಾಗಾಗಿ ನಮಗೆ ಈ ಶಾಲೆ ಬಗ್ಗೆ ಒಂದು ಹೆಮ್ಮೆ. ಹಾಗಾಗಿ ಈ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರಿಗೆ ನಾವು ಇಲಾಖೆಯಿಂದ ಅಭಿನಂದನೆಗಳು ಸಲ್ಲಿಸ್ತೇವೆ. ಈ ವಾರ್ಡ್ನ ಕಾರ್ಪೊರೇಟರ್, ನನ್ನ ಹೆಸರು ಕಲ್ಪನಾ. ಈ ಶಾಲೆ ಪ್ರೈವೇಟ್ ಶಾಲೆಯಿಂದ ಚೆನ್ನಾಗಿದೆ. ಸಿ ನಿಂಗಪ್ಪ ಅಂತ. ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿ 2020 ಕೆಲಸ ನಿರ್ವಹಿಸ್ತಾ ಬಂದಿದ್ದೇನೆ. ಯಾಕಂದರೆ ಸರ್ಕಾರಿ ಶಾಲೆ ಇದ್ದರೂ ಪಕ್ಕದಲ್ಲಿ 4 ಶಾಲೆ ಖಾಸಗಿ ಶಾಲೆಗಳಿದ್ದರೂ ಅದರ ಕಾಂಪಿಟೇಷನಾಗಿ ಆ ಶಾಲೆಗಳನ್ನು ಮೀರಿ ನಮ್ಮ ಶಾಲೆಗೆ ದಾಖಲಾತಿ ಪ್ರತಿ ವರ್ಷವೂ ಹೆಚ್ಚು ಆಗ್ತದಕ್ಕಂದ್ರೆ ಕಾರಣ ಅಂದರೆ ನಮ್ಮ ಶಾಲೆಯ ಶಿಕ್ಷಕರ ಒಂದು ಕರ್ತವ್ಯ. ಮತ್ತು ಈ ನಮ್ಮ ನಗರದಲ್ಲಿಯೇ ಅತ್ಯುತ್ತಮವಾಗಿರ್ತಕ್ಕಂಥ ಶಾಲೆ, ಆನಂತರ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಅದು ಅಹಂಭಾವಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಸ್ಕೂಲು ಏಜೆನ್ಸಿ ನಮ್ಮ ಸ್ಕೂಲ್ನಲ್ಲಿ ನಮ್ಮ ಮೇಡಮ್ಸ್ ಟೀಚರ್ಸ್ ಎಲ್ಲ ಹೋಗಿ ತುಂಬ ಹುಡುಗರು ಪಾಠ ಹೇಳ್ಬಿಟ್ಟು ತುಂಬ ಡೆವಲಪ್ಮೆಂಟ್ ಮಾಡಿರ್ತಾರೆ. ಶಾಲೆಯ ಶಿಕ್ಷಕ ವೃಂದ ಮತ್ತು SDMC ಅವರು ಹೊಂದಾಣಿಕೆಯಿಂದ ಚಟುವಟಿಕೆಗಳಲ್ಲಿ ಕೂಡ ಮುಂದಕ್ಕೆ ತರಲು ಪ್ರಯತ್ನ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಗೀತಾ ಅಂತ. ನಮ್ಮ ಮಗಳು 5ನೇ ಕ್ಲಾಸ್ ಓದಿದ್ದಾಳೆ ಗುರು HD ಅಂತ. ಸ್ಕೂಲ್ಗೆ ಹೊಸದಾಗಿ ಬಂದರೆ ಹೆಡ್ ಮಾಸ್ಟರ್ ಬಂದಾಗಿಂದ ಸ್ಕೂಲ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನಮ್ಮ 3 ಮಕ್ಕಳು ಇದೇ ಸ್ಕೂಲಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ದೊಡ್ಡ ಮಕ್ಕಳು ಇದೇ ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ಪ್ರೋಗ್ರಾಮ್ ಹೋಗಿ ರಾಜ್ಯ ಮಟ್ಟದಲ್ಲಿ ಓದಲಿದ್ದಾರೆ. ತುಂಬ ಸಂತೋಷ ಆಗ್ತದೆ. ಥ್ಯಾಂಕ್ ಯು ಗೌರ್ಮೆಂಟ್ ಸ್ಕೂಲ್ಗೆ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಡುಗೆ ಸಹಾಯಕ್ಕೆ ಕೆಲಸ ಮಾಡ್ತಿದ್ದೀನಿ. ನನ್ನ 3 ಮಕ್ಕಳನ್ನ ಕೂಡ ನಾನು ಇದೇ ಶಾಲೆಯಲ್ಲೇ ಹಾಕಿದ್ದೀನಿ. ಇಲ್ಲಿವರೆಗೂ ಮಕ್ಕಳು ಕೂಡ ಪ್ರೈವೇಟ್ ಶಾಲೆಗಿಂತ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲೇ ಮಕ್ಕಳು ಚೆನ್ನಾಗಿ ಓದ್ಕೊತಾ ಇದ್ದಾರೆ. ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಇಲ್ಲೇ ಚೆನ್ನಾಗಿ ಓದ್ತಾ ಇದ್ದಾರೆ. ನಮ್ಮ ಇಲಾಖೆಯ ಎಲ್ಲ ನೌಕರ ವರ್ಗದವರಿಗೂ ಮತ್ತು ಸಿಸ್ಲಿಪ್ ಸಂಸ್ಥೆ ಧಾರವಾಡ ಎಲ್ಲ ನೌಕರ ವರ್ಗದವರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸುತ್ತೇನೆ.